ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಮಹಾರಾಷ್ಟ್ರದ ಪುಣ್ಯಕ್ಷೇತ್ರವಾದಂತಹ ಶಿರಡಿಯಲ್ಲಿ ಸದ್ಗುರು ಸಾಯಿನಾಥರು ನೆಲೆಸಿದರು. ಸ್ವರ್ಗವನ್ನು ಭೂಮಿಗೆ ಇಳಿಸಿದರೂ ನಮಗೆ ಗೊತ್ತಿದ್ದಂಥ ಮಾತು. ಶಿರಡಿ ಒಳಗೆ ನೆಲೆಸಿರುವಂತಹ ಸಾಯಿಬಾಬಾ ಜಗತ್ತಿಗೆ ಒಂದು ಮಹಾಮಂತ್ರವನ್ನು ಬೋಧಿಸಿದರು. ಅದು ಸಬ್ ಕಾ ಮಾಲಿಕ್ ಏಕ ಹೈ ಅಂಥೇಳಿ. ಎಲ್ಲರಿಗೂ ತಂದೆ ಒಬ್ಬ ಅಂತ ಹೇಳಿದಂಗದ, ದೇವರು ಒಬ್ಬ ಅದಾನಂತ ಹೇಳಿದರು ಅವರು. ಪ್ರತಿಯೊಬ್ಬರೂ ಜಗತ್ತಿನೊಳಗಿರುವಂಥ ನಾವು ಅದನ್ನು ಮನಗಂಡಿವಪ್ಪ ಅಂದರೆ ನಿಜವಾಗಲೂ ಜಗತ್ತಿನೊಳಗೆ ಕೋಮವಾದ ಅನ್ನೋದು ಉಳಿದಿಲ್ಲ, ಶಾಂತಿ ಅನ್ನೋದು ತುಂಬಿ ತುಳುಕಾಡ್ತೈತಿ, ಯಾವ ಸಂಶಯನೂ ಇಲ್ಲ. ಸಾಯಿಬಾಬಾ ಅವರು ಭಕ್ತರಿಗೆ ಇನ್ನೂ ಒಂದು ವಿಷಯವನ್ನು ತಿಳಿಸ್ಕೊಟ್ರು, ಏನಂತಂದರೆ ಶ್ರದ್ಧೆ ಮತ್ತು ಸಬೂರಿ ಅಂತ ಹೇಳ್ತಾರೆ, ವಿಶೇಷವಾದಂಥವು. ಯಾವುದೇ ಒಂದು ಕಾರ್ಯದಲ್ಲಿ ನೀನು ಪ್ರಗತಿಯನ್ನು ಸಾಧಿಸಬೇಕಾದ್ರೆ, ಯಶಸ್ಸನ್ನು ಪಡೆಯಬೇಕಾದ್ರೆ ಒಂದು ಶ್ರದ್ಧೆ ಇರಬೇಕು, ಇನ್ನೊಂದು ಸಬೂರಿ ಇರಬೇಕು. ಶ್ರದ್ಧೆ ಅಂದರೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ನಿಷ್ಠೆ. ಸಬೂರಿ ಅಂತಂದರೆ ತಾಳ್ಮೆ. ಒಂದು ನಿಷ್ಠೆಯನ್ನಿಡು, ಇನ್ನೊಂದು ತಾಳ್ಮೆಯನ್ನು ನೀ ಪಡ್ಕೊಂಡಿಪ್ಪ ಅಂದರೆ ಯಾವ ಕ್ಷೇತ್ರವಿದ್ದರೂ ಸಹಿತ ನೀನು ಯಶಸ್ವಿಯಾಗ್ತಿ. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ, ಏನು ಜಗತ್ತಿಗೆ ಉಪದೇಶ ಐತೆ ಆ ಪ್ರಕಾರವಾಗಿ ಸಾಯಿಬಾಬಾ ಶ್ರದ್ಧಾ ಮತ್ತು ಸಬೂರಿಯನ್ನು ಜಗತ್ತಿಗೆ ಉಪದೇಶಿಸಿದಂಥ ಮಹಾತ್ಮರು. ಭಕ್ತ ಪರಾಧೀನರಿದ್ದರು, ಭಕ್ತರ ಮೇಲೆ ವಿಶೇಷವಾದಂಥ ಮಾತೃ ವಾತ್ಸಲ್ಯವನ್ನು ಹೊಂದಿದ್ದರು ಸಾಯಿಬಾಬಾ. ಎಲ್ಲಿದ್ದರೂ ಸಹಿತ ಅವರನ್ನು ಯಾರು ಸ್ಮರಣೆ ಮಾಡಿದರೂ ಅವರ ಬಗ್ಗೆ ತಿಳ್ಕೊಂಡ್ಬಿಟ್ರು ಮಹಾತ್ಮರು ಸಾಯಿಬಾಬಾ. ಮುಂಬೈದಿಂದ ಒಬ್ಬ ಭಕ್ತ ಸಾಯಿಬಾಬಾನ ದರ್ಶನ ಮಾಡ್ಕೊಳ್ಬೇಕಂಥೇಳಿ ರೈಲ್ವೇದೊಳಗೆ ಶಿರಡಿಗೆ ಹೊಂಟಿದ್ದ. ರೈಲ್ವೇದೊಳಗೆ ಏನಾಯಿತು, ಶಿರಡಿಗೆ ಹೋಗೋರು ಮತ್ತೊಂದು ನಾಲ್ಕೈದು ಜನ ಅವರಿಗೆ ಕೂಡಿದ್ರಲ್ಲಿ. ಆವಾಗ ಸಾಯಿಬಾಬಾರ್ದ ವಿಶೇಷವಾದಂಥ ಪರಿಚಯವನ್ನು ಅವ್ರ ಕಡೆಯಿಂದ ತಿಳ್ಕೊಳಕತ್ತ, ಸಾಯಿಬಾಬಾ ಹೆಂಗದಾರೆ, ಅವ್ರದ್ದು ಉಪದೇಶಗಳು ಹೆಂಗದವ, ಜನರ ಜೋಡಿ ಅವರ ವರ್ತನೆ ಹೆಂಗೈತಿ, ಆ ಮಹಾತ್ಮರು ಹೆಂಗಾದರು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟ. ಮತ್ತೊಂದು ಮಾತು ಕೇಳಿದ, ಏನಂದರೆ ನಾ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಬಾಬಾನ ದರ್ಶನಕ್ಕೆ ಹೊಂಟೇನಿ, ಅವ್ರನ್ನ ಸಂತೋಷಪಡಿಸ್ಬೇಕಂದ್ರೆ ಅವ್ರಿಗೆ ಏನನ್ನ ಕಾಣಿಕೆ ಕೊಡಲಿ ಅಂತ ಒಬ್ಬ ಭಕ್ತನನ್ನು ಕೇಳಿದ. ಆವಾಗ ಅವ್ರು ಹೇಳಿದ, ಅವ್ರಿಗೇನು ಕಾಣಿಕೆ ಕೊಡ್ತೀಪ್ಪ, ಎಲ್ಲವನ್ನು ತ್ಯಾಗ ಮಾಡಿದಂಥ ಮಹಾತ್ಮರವರು, ಫಕೀರರವರು. ಆದರೆ ಒಂದು ಮಾತ್ರ ನನಗೆ ಗೊತ್ತೈತಿ, ಏನಂದ್ರೆ ಪೇರ್ಲ ಹಣ್ಣು ಐತಲ ಅದನ್ನು ಭಾಳ ಪ್ರೀತಿಯಿಂದ ತಿಂತಾರೆ ಸಾಯಿಬಾಬಾ. ಅದಕ್ಕೆ ನೀ ಅನುಕೂಲ ಆದರೆ ಪೇರ್ಲ ಹಣ್ಣು ಓದವ್ರಿಗೆ ಕೊಟ್ಟಿಪ್ಪ ಅಂದ್ರೆ ಅವ್ರಿಗೆ ಖುಷಿ ಆಕತ್ತೆ ನೋಡು ಅವ್ರಿಗೆ ಅಂತ ಹೇಳಿದವ. ಆವಾಗ ಕೊಪ್ಪರಗಾಂವಕ್ಕೆ ಬಂದು ಇಳಿದ, ಕೊಪ್ಪರಗಾಂವದಾಗೆಲ್ಲ ಅಡ್ಡಾಡಿದ, ಕ್ರಾಸಿಗೆ ಬಂದು ಎಲ್ಲ ಸಾಕಷ್ಟು ಅಡ್ಡಾಡಿದ, ಪೇರ್ಲ ಹಣ್ಣು ಸಿಗ್ಬೋದನಂತ, ಎಲ್ಲೂ ಪೇರ್ಲ ಹಣ್ಣು ಸಿಗಲಿಲ್ಲ. ಶಿರಡಿಗೆ ಬಂದ, ಶಿರಡಿ ಒಳಗೂ ಪೇರ್ಲ ಹಣ್ಣು ಸಿಗ್ತಾವೆನ ಹುಡುಕಾಡ್ದ, ಸಿಗಲಿಲ್ಲ. ಆವಾಗ ಏನು ಮಾಡಿದ, ಪೇರ್ಲ ಹಣ್ಣು ಸಿಗೋದಿಲ್ಲ ಅಂತ ತಿಳಿದು ದೊಡ್ಡ ದೊಡ್ಡ ದ್ರಾಕ್ಷಿ ಹಣ್ಣಿದ್ದು, ದೊಡ್ಡ ದ್ರಾಕ್ಷಿಯನ್ನು ಅದರೊಳಗೆ ಮತ್ತು ದೊಡ್ಡ ದೊಡ್ಡ ಬೀಜ ಇರ್ತಾವೆ, ನಮಗೆ ಗೊತ್ತೈತಿ ಕರಿ ಬೀಜ ಇರ್ತಾವೆ, ಆ ದ್ರಾಕ್ಷಿ ಹಣ್ಣನ್ನು ಒಂದು ಕಿಲೋದಷ್ಟು ತೊಗೊಂಡ, ಬಾಬಾರ ಸ್ಮರಣೆಯನ್ನು ಮಾಡ್ಕೊತ ದ್ವಾರಕಾಮಯಿ ಒಳಗೆ ಹೋದ, ಬಾಬಾನ ದೂರಿನಿಂದ ನೋಡಿದ, ಧನ್ಯನಾದನಿ ಅಂದ. ಸಾಕ್ಷಾತ್ ಪರಮಾತ್ಮನ ಇವ, ನನ್ನ ಜನ್ಮ ಇವತ್ತು ಸಾರ್ಥಕ ಆತು ಅಂತ ಹೇಳಿಕಾರ. ಬಾಬಾಗೆ ಹೋಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿದ, ಸಾಕಷ್ಟು ಜನ ಭಕ್ತರು ಕುಂತಾರೆ. ಹೋಗಿ ಅವರ ಶ್ರೀಚರಣದ ಮುಂದೆ ಆ ದ್ರಾಕ್ಷಿ ಹಣ್ಣು ಬಿಚ್ಚಿ ಇಟ್ಟ. ಸಾಯಿಬಾಬಾ ಏನು ಮಾಡಕತ್ತಾರಂದ್ರೆ ಎಲ್ಲರಿಗೂ ಸಹಿತ ಎರಡೆರಡು ದ್ರಾಕ್ಷಿಯನ್ನು ಕೊಡಬೇಕಂತ ಹೇಳಿ ತಿಳ್ಕೊಂಡು
ಕುಂತ ಮಂದಿಗೆಲ್ಲ ದ್ರಾಕ್ಷಿಯನ್ನು ಕೊಟ್ಕೊಂತ ಹೊಂಟರು. ಇವು ಅನ್ನು ಮೂಲ್ಯಾಗ ಕುಂತಿದ್ದ. ಇವು ಒಂದು ಸಮಸ್ಯೆ ಇತ್ತು ಏನಂತಂದ್ರೆ, ದ್ರಾಕ್ಷಿ ಹಣ್ಣಿನೊಳಗಿನ ಬೀಜ್ ಬಂದಿಳಿ ಇವನು ಕಡದಪ್ಪ ಅಂದ್ರೆ ಇವು ವಾಂತಿ ಹಾಕಿತ್ತು, ಅಲರ್ಜಿ ಇತ್ತು ಅವನು. 4 ದಿನ ಊಟನ ಮಾಡ್ತಿರ್ಕಿಲ್ಲ ಅವ ಬೀಜ ಹತ್ತಿಪ್ಪ ಅಂದ್ರೆ ದ್ರಾಕ್ಷಿ ಹಣ್ಣಿನೊಳಗೆ. ಅವನು ವಿಚಾರ ಮಾಡಿದ ಏನಂತಂದ್ರೆ, ಎಲ್ಲರಿಗೂ ಹಣ್ಣು ಕೊಟ್ಕೊಂತ ಬರಾಕತ್ತಾರ ಬಾಬಾ, ನನಗೂ ಹಣ್ಣು ಕೊಟ್ರಪ್ಪ ಅಂದ್ರೆ ಅದನ್ನು ಬೀಜ ತಿನ್ನಿ ಅಂದ್ರೆ ನನಗೆ ಸಮಸ್ಯೆ ಆಕತ್ತೆ, ಏನು ಮಾಡೋದನ್ನು ಚಿಂತೆ ಮಾಡ್ಕೊಂತ ಕುಂತಿದ್ದ. ಎಲ್ಲರಿಗೂ ಎರಡೆಡ್ಡು ಹಣ್ಣು ಕೊಟ್ಕೊಂತ ಸಾಯಿಬಾಬಾ ಬಂದರು. ಸಾಯಿಬಾಬಾ ಏನು ಮಾಡಿದ್ರೆ, ಎಲ್ಲರಿಗೂ 2 ಹಣ್ಣು ಕೊಟ್ಟಿದ್ರು, ಅವನು 4 ಹಣ್ಣು ಕೊಟ್ರಂತ ತೊಗೊಂಡ. ಸುಮ್ಮನೆ ಕುಂತ ಬಾಬಾ ಹೇಳಿದ್ರೆ ಏನಂತಾರೆ, ತಿನ್ನವನಂತಂದ್ರು. ಯಪ್ಪ ಆಮೇಲೆ ತಿಂತೀನಿ, ಏ ಸದ್ಯ ತಿನ್ನು. ಕಣ್ಣು ಮುಚ್ಚಿ ಸುಮ್ಮನೆ 4 ದ್ರಾಕ್ಷಿ ಹಣ್ಣು ತಿಂದ. ಒಂದು ಹಣ್ಣು ಒಕ್ಕೊಂಡ, ಅದರೊಳಗೆ ಬೀಜಿಲ್ಲ. ಮತ್ತೊಂದು ಹಣ್ಣು ತಿಂದ, ಅದರೊಳಗೂ ಬೀಜಿಲ್ಲ. ಬಾಜು ಆಜು ಎಲ್ಲರು ತಿನ್ನವ್ರು ಎಲ್ಲರಿಗೂ ಬೀಜ ಹತ್ತಾಕತ್ತಾವ, ಇವನ ಹಣ್ಣಿನೊಳಗೆ ಮಾತ್ರ ಬೀಜಿಲ್ಲ. ಹೊಳ್ಳಿ ಮತ್ತೆ ಬಂದ್ರಂತ ಬಾಬಾ, ಇನ್ನೆರಡು ಹಣ್ಣು ತಿನ್ನಂತ ಹೇಳ್ಕಾರ ಕೊಟ್ರಂತ, ಅದರೊಳಗೂ ಬೀಜಿಲ್ಲ. 1 ಕಿಲೋ ಹಣ್ಣು ಓದಿದ್ದ, 100 ಮಂದಿಗೆ ಅನ್ನ ಕೊಟ್ಟರು ಸಹಿತ ಇನ್ನೂ ಹಣ್ಣು ಹೆಂಗಿದ್ದು ಹಂಗೆ ಇದ್ದು ಅಂತ ಲೀಲೆಯನ್ನು ಮಾಡಿ ತೋರಿಸಿದಂಥ ಮಹಾಪುರುಷರು ಶಿರಡಿ ಸಾಯಿಬಾಬಾ. ಎಲ್ಲ ಮುಗಿದ ಮೇಲೆ ಅವಾಗ ಹೇಳಿದ್ರಂತ ಏನಂತಂದ್ರೆ, ಜಗತ್ತನ್ನು ಉದ್ಧಾರ ಮಾಡಬೇಕಂಥೇಳಿ ಪರಮಾತ್ಮನ ಸ್ವರೂಪನ ನಾನು ಇಳಿದು ಬಂದಿರುವಾಗ, ಜಗತ್ತಿಂದ ಎಲ್ಲ ಗೊತ್ತಿದ್ದಾಗ, ನಿನಗೆ ದ್ರಾಕ್ಷಿ ಹಣ್ಣಿನ ಬೀಜ್ ಅಂದ್ರೆ ಆಗಿ ಬರೋದಿಲ್ಲ ಅಂತೇಳಿ ನಂಗೆ ಗೊತ್ತಾಗಿಲ್ಲ ಅಂತ ಹೇಳಿದೆನಪ್ಪ. ನಿನಗೆ ಬೀಜ್ ಬರೋದಂಗೆ ವ್ಯವಸ್ಥೆ ಮಾಡಿನ ನಿನಗೆ ಹಣ್ಣು ಕೊಟ್ಟಿದ್ನಿಪ್ಪ, ಚಿಂತೆ ಮಾಡಬೇಡ ಅಂತ ಹೇಳಿದ್ರಂಥ ಸದ್ಗುರು ಸಾಯಿನಾಥ. ತನ್ನ ಭಕ್ತರ ಮೇಲೆ ಯಾವ ರೀತಿ ಪ್ರೇಮವನ್ನು ಹೊಂದಿದ್ರು, ಯಾವ ರೀತಿ ಪ್ರೀತಿಯನ್ನು ಹೊಂದಿದ್ರು ತಿಳ್ಕೊಬೇಕಾಯ್ತು. ಅದಕ್ಕಾಗಿ ಅಂತಹ ಸದ್ಗುರು ಸಾಯಿನಾಥರ ಸಂಪೂರ್ಣವಾದಂತಹ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ.